ಡಾಲಿ ಅನ್ನುವಂಥ ಹೆಸರು ನಿಮ್ಮ ಮುಂದೆ ಬರುತ್ತೆ, ಅದಕ್ಕೆ ಕಾರಣ ಟಗರು. ಸೊ ಟಗರು ಬಳಿಕ ಇದೀಗ ಶಿವಣ್ಣನ ಜೊತೆ ನೀವು ಬರ್ತಿದ್ದೀರಾ, ನಿಮ್ಮ ಪಾತ್ರ ಪರಿಚಯ? ಈ ಟಗರುಗೂ ಬೈರಾಗಿಗೂ ಕಂಪೇರ್ ಮಾಡೋಂಗಿಲ್ಲ, ಅದೇ ಬೇರೆ ಥರ ಸಿನಿಮಾ, ಇದೇ ಬೇರೆ ಥರ ಸಿನಿಮಾ. ಆ್ಯಂಡ್ ಪಾತ್ರನೂ ಅಷ್ಟೇ ತುಂಬ ಚೆನ್ನಾಗಿದೆ, ಒಬ್ಬ ಕಾಮನ್ ಮ್ಯಾನ್, ಒಬ್ಬ ಒಳ್ಳೆ ಹುಡುಗ, ಒಂದಿಷ್ಟು ಲೀಡರ್ಶಿಪ್ ಕ್ವಾಲಿಟೀಸ್ ಇರುವಂಥ ಅಥವಾ ಒಂದಿಷ್ಟು ಆಸ್ಪಿರೇಷನ್ಸ್ ಇರುವಂಥ ಹುಡುಗ ಅವನು. ಅವನು ಅಂದರೆ ಬೇರೆ ಬೇರೆ ಪಾತ್ರಗಳು ಇವೆಲ್ಲದ್ರ ಜೊತೆ, ಒಂದು ಊರಿನ ಜೊತೆ ಅವನಿಗಿರುವಂಥ ಸಂಬಂಧ, ಆ್ಯಂಡ್ ಅವನ ಮೇಲೆ ಅವ್ರಿಗೆಲ್ಲ ಇರುವಂಥ ನಂಬಿಕೆ, ಆ ನಂಬಿಕೆನ ಅವನು ಹಿಂಗೆ ಕಾಪಾಡ್ಕೊತಾನೆ, ಆ ಥರದ್ದೊಂದು ಪಾತ್ರ ಅದು. ಸೊ ಒಳ್ಳೆ ಹುಡುಗ ಅಂತಂದ್ರಿ, ಶಿವಣ್ಣನ ಎದುರು ಹಾಕ್ತೀರಾ ಹೆಂಗೆ ಅಂತೇಳಿ? ಹಾಂ, ಇದೆ ಒಂದು ಒಳ್ಳೆ ಉದ್ದೇಶಕ್ಕೋಸ್ಕರ, ಒಂದು ಒಳ್ಳೆ ವಿಷಯನ ಹೇಳೋಕ್ಕೋಸ್ಕರ ಒಂದಿಷ್ಟು ಗುದ್ದಾಟ ಇದೆ. ಆ್ಯಂಡ್ ಅದು ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ಆ್ಯಂಡ್ ಹೇಳಿಕೊಟ್ಟಿರೋ ವಿಷಯ ಕೂಡ ತುಂಬ ಚೆನ್ನಾಗಿದೆ.